ಕಲಾಮೇಷ್ಟ್ರ ಮನೇಲಿ ಇರ್ತಾರೋ ಇಲ್ವೋ ನೋಡಿ, ಅಲ್ಲೇ ಇದ್ದಾರೆ. ಮೇಷ್ಟ್ರೆ. ಓ ಅಬ್ಬು, ಏನೀ ಕಡೆ ಹೇಗಿದ್ದೀರಿ ಸಾರಮ್ಮ? ನಾನು ಚೆನ್ನಾಗಿದ್ದೀನಿ ಮೇಷ್ಟ್ರೆ. ಮೇಷ್ಟ್ರೆ, ಉಮ್ಮ ಹಜ್ ಜಾತ್ರೆಗೆ ಹೊರಟಿದ್ದಾರೆ, ನಿಮ್ಗೆ ಹೇಳಿ ಹೋಗೋಣ ಅಂತ ಬಂದ್ವಿ. ಅಜ್ಜಿಗೋಗೋಕ್ಕೂ ಮುಂಚೆ ನಮ್ಮಿಂದ ಯಾರಿಗಾದ್ರೂ ಮನಸ್ನೋವಾಗಿದ್ರೆ ಅವರಲ್ಲಿ ಮಾಫಿ ಕೇಳೋದು ನಮ್ಮ ಕರ್ತವ್ಯ ಅಲ್ವಾ? ನೀವು ಯಾರ ಮನಸ್ಸನ್ನು ನೋಯಿಸಿದ್ದೀರಿ ಸಾರಮ್ಮ? ನಿಜ ಮೇಷ್ಟ್ರೆ, ತಿಳಿದು ಯಾರ ಮನಸ್ಸನ್ನು ನೋಯಿಸಿಲ್ಲ. ಆದರೆ 25 ವರ್ಷದಿಂದ ನಿಮ್ಮ ಮನಸ್ಸು ನೋಯೋವಾಗೆ ನಾನು ಮಾತಾಡಿದ್ದೆ. ದಯವಿಟ್ಟು ನನಗೆ ಮಾಫಿ ಮಾಡಿ. ಏನು ಹೇಳ್ತಿದ್ದೀರಿ ಸಾರಮ್ಮ? ನೀವು ನನ್ನ ಮನಸ್ಸಿಗೆ ನೋವಾಗೋ ಹಾಗೆ ಮಾತಾಡಿದ್ದೀರಾ? ಸಾಧ್ಯನೇ ಇಲ್ಲ. ಮೇಷ್ಟ್ರೆ, ಉಮ್ಮ ಆಗಾಗ ಹೇಳ್ತಾ ಇದ್ರು ನಿಮಗೆ ಬೇಜಾರು ಮಾಡಿದ್ರು ಅಂತ. ಇವನ ಹಬ್ಬ ತೀರ್ಕೊಂಡಾಗ ಇವನನ್ನು ಈ ಸ್ಕೂಲಿಗೆ ಕಳಿಸೋದು ನನಗೆ ಕಷ್ಟ ಆಯಿತು. ಆಗ ನೀವು ಇವನು ಚೆನ್ನಾಗಿ ಓದ್ತಾನೆ, ಹೋಟ್ಲ ಕೆಲಸಕ್ಕೆ ಹಾಕಬೇಡಿ, ಈ ಸ್ಕೂಲಿಗೆ ಕಳಿಸಿ ಅಂತ ಹೇಳಿದ್ರಿ. ಇವನು ಹೋಟ್ಲ ಕೆಲಸಕ್ಕೆ ಹೋಗಿ ನನ್ನ ಕಷ್ಟ ಕಮ್ಮಿ ಮಾಡ್ತಿದ್ದಾನಲ್ಲ, ಇವ್ರಿಗೆ ಅಂದ್ಬಿಟ್ರಲ್ಲ ಅಂತ ಇವನನ್ನು ಈ ಸ್ಕೂಲಿಗೆ ಕಳಿಸಿಲ್ಲ ಅಂದರೆ ನಿಮಗೆ ನೊಟ್ಟವ್ರಿಯೇ ಅಂದ್ಬಿಟ್ಟೆ. ಚಾ, ಆಗ ನಿಮ್ಮ ಮನಸ್ಸು ಎಷ್ಟು ನೊಂದಿರ್ಬೋದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಎಂಥ ಮಾತಾಡ್ತೀಯಮ್ಮ, ನಾನೊಬ್ಬ ಸರ್ಕಾರಿ ಶಾಲಾ ಮೇಷ್ಟರಾಗಿದ್ದವ, ಎಷ್ಟೋ ಅಧಿಕಾರಿಗಳಿಂದ ಶಾಲಾ ಆಡಳಿತ ಕಮಿಟಿ ಅವರಿಂದ ಬೈಗುಳ ತಿಂದಿದ್ದೇನೆ. ಆದರೆ ನಿನ್ನ ಒಂದು ಸಣ್ಣ ಮಾತು ನನ್ನ ಮನಸ್ಸಿಗೆ ನೋವು ತರುತ್ತ. ನಿನ್ನ ಮಗ ಇವತ್ತು ಇಷ್ಟು ದೊಡ್ಡ ಕಲಾವಿದನಾಗಿರೋದೇ ಆ ಹೋಟ್ಲ್ ಕೆಲಸದಿಂದ ತಾನೇ? ಆಯ್ತು ಸಾರಮ್ಮ, ನಿನ್ನ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ, ನಿನ್ನಿಂದ ನನ್ನ ಮನಸ್ಸಿಗೆ ಯಾವುದೇ ನೋವಾಗಿಲ್ಲ. ಆ ಅಲ್ಲಾಹು ನಿನ್ನ ಹಜ್ ಯಾತ್ರೆಯನ್ನು ಪೂರ್ತಿಗೊಳಿಸಲಿ. ಮೇಷ್ಟ್ರೆ, ನಾವಿನ್ನು ಹೋಗಿ ಬರ್ತೀವಿ. ಹಾಂ ಅಬ್ಬು, ಹಜ್ ಯಾತ್ರೆಗೆ ಹಣಕಾಸಿನ ವ್ಯವಸ್ಥೆ ಎಲ್ಲ ಆಗಿದೆ ತಾನೇ? ಆಗಿದೆ ಮೇಷ್ಟ್ರೆ. ಹಜ್ ಯಾತ್ರೆಗೆ ಹೊರಗಿನವರು ಸಹಾಯ ಮಾಡೋ ಹಾಗಿಲ್ಲ. ನನ್ನ ಅಬ್ಬ ಉಮ್ಮ ನನಗೆ ಕಲಾಂ ಅಂತ ಹೆಸರಿಟ್ರು. ನಾನು ಕೂಡ ಆ ಮಹಾನ್ ಸಾಧಕ ಅಬ್ದುಲ್ ಕಲಾಂ ಥರ ಮೇಷ್ಟ್ರಾದೆ, ಅವರ ಆದರ್ಶಗಳನ್ನು ಪಾಲಿಸಿದೆ. ಆದರೆ ನನಗೆ ಯಾವತ್ತೂ ಕೂಡ ಆ ಕಲಾಂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಅಬ್ಬುನಂತಹ ಕಲಾವಿದನಾಗಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ನೀನು ನನ್ನನ್ನೇ ಮೀರಿಸಿದ ಶಿಷ್ಯನಾಗಿದ್ದೀಯ, ನಿನ್ನ ಉಮ್ಮನನ್ನು ಹಜ್ಜಿ ಕಳಿಸ್ತಾ ಇದ್ದೀಯ. ಆ ಅಲ್ಲಾಹು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನಾವಿನ್ನು ಬರ್ತೀವಿ. ಬರ್ತೀನಿ ಮೇಷ್. ಆಯ್ತು.